1630 ಫೆಬ್ರವರಿ 19 ಧೈರ್ಯ ಮತ್ತು ಶೌರ್ಯದ ಸಂಕೇತವಾದ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರು ಪುಣೆಯ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಇಂದು ದೇಶದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಶಿವ ಜಯಂತಿ ಎಂದು ಆಚರಿಸಲಾಗುತ್ತದೆ. ಮರಾಠ ಸಾಮ್ರಾಜ್ಯದ ಅಡಿಪಾಯ ಹಾಕಿದವರು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ತಮ್ಮ ಆಳ್ವಿಕೆಯಲ್ಲಿ ಔರಂಗಜೇಬನ ವಿರುದ್ಧ ಹಲವಾರು ಬಾರಿ ಯುದ್ಧ ಮಾಡಿ ಗೆದ್ದಿದ್ದರು. ಅವರನ್ನು ಗೆರಿಲ್ಲಾ ಯುದ್ಧದ ಮತ್ತು ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲಿ 1674 ಭಾರತೀಯ ನೌಕಾಪಡೆಯನ್ನು ಸ್ಥಾಪಿಸಲಾಯಿತು. ಅವರ ನೇತೃತ್ವದ ನೌಕಾಪಡೆಯು ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಡಚ್ಚರ ವಿರುದ್ಧ ಮರಾಠರು ತಮ್ಮ ಹಿಡಿತ ಸಾಧಿಸುವಷ್ಟು ಪ್ರಬಲವಾಗಿತ್ತು. 2022 ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ನೌಕಾಪಡೆಯ ಹೊಸ ಧ್ವಜವನ್ನು ಅನಾವರಣಗೊಳಿಸಿದರು. ನೌಕಾಪಡೆಯ ಹೊಸ ಧ್ವಜವು ಶಿವಾಜಿ ಮಹಾರಾಜರಿಂದ ಪ್ರೇರಿತವಾಗಿದೆ. ಹೊಸ ಧ್ವಜವು ಮೇಲಿನ ಎಡಭಾಗದಲ್ಲಿ ತ್ರಿವರ್ಣವನ್ನು ಉಳಿಸಿಕೊಂಡಿದೆ, ಆದರೆ ಗುಲಾಮಗಿರಿಯ ಸಂಕೇತವಾದ ಸೈಂಟ್ ಜಾರ್ಜ್ನ ಶಿಲುಬೆಯನ್ನು ತೆಗೆದುಹಾಕಲಾಗಿದೆ. ಈಗ ಅದರ ಜಾಗದಲ್ಲಿ ಶಿವಾಜಿ ಮಹಾರಾಜರ ಮುದ್ರೆಯಿಂದ ಪ್ರೇರಿತವಾದ ಆಕೃತಿ ಇದೆ. ಮಾಧವರಾವ್ ಸದಾಶಿವರಾವ್ ಗೋಳ್ವಾಲ್ಕರ್ ಅವರು 1906 ಫೆಬ್ರವರಿ 19 ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕ ಆಗಿದ್ದರು. ಗುರುಜಿ ಗೋಳ್ವಾಲ್ಕರ್ ಅವರು ತಮ್ಮ ಇಡೀ ಜೀವನವನ್ನು ದೇಶಕ್ಕಾಗಿ ಸಮರ್ಪಿಸಿದರು. ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕೆಲಸ ಮಾಡಲು ಹಲವಾರು ಸ್ವಯಂ ಸೇವಕರನ್ನು ಪ್ರೇರೇಪಿಸಿದರು. 1927 ಗುರುಜಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ MSc ಪದವಿಯನ್ನು ಪಡೆದರು. ಅವರು ರಾಷ್ಟ್ರೀಯವಾದಿ ನಾಯಕ ಮತ್ತು ವಿಶ್ವವಿದ್ಯಾನಿಲಯ ಸಂಸ್ಥಾಪಕ ಮದನ್ ಮೋಹನ್ ಮಾಳವೀಯರಿಂದ ಪ್ರಭಾವಿತರಾಗಿದ್ದರು. ನಂತರ ಅವರು BHU ಪ್ರಾಣಿಶಾಸ್ತ್ರ ಕಲಿಸಿದರು. ಅಲ್ಲಿಂದ ಅವರು ಗುರೂಜಿ ಎಂಬ ಹೆಸರನ್ನು ಪಡೆದರು. ಅದೇ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು BHU ವಿದ್ಯಾರ್ಥಿಯ ಮೂಲಕ ಗುರೂಜಿಯವರ ಬಗ್ಗೆ ತಿಳಿದುಕೊಂಡರು. ಅದರ ನಂತರ ಗುರೂಜಿ 1932 ಹೆಡ್ಗೇವಾರ್ ಅವರನ್ನು ಭೇಟಿಯಾದರು ಮತ್ತು ನಂತರ ಅವರನ್ನು BHU ಸರಸಂಘ ಚಾಲಕಾಗಿ ನೇಮಿಸಿದರು. ಗುರೂಜಿಯವರು 1973 ಜೂನ್ 5 ಕೊನೆಯುಸಿರೆಳೆದರು. 1915 ಫೆಬ್ರವರಿ 19 ಸ್ವಾತಂತ್ರ್ಯ ಹೋರಾಟಗಾರ ಗೋಪಾಲಕೃಷ್ಣ ಗೋಖಲೆ ಮುಂಬೈನಲ್ಲಿ ನಿಧನರಾದರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಧ್ಯಮ ಗುಂಪಿನ ಪ್ರಭಾವಿ ನಾಯಕರಲ್ಲಿ ಒಬ್ಬರು. 1905 ನಡೆದ ಬನಾರಸ್ ಅಧಿವೇಶನದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಅಧಿವೇಶನದಲ್ಲಿ ಕಾಶಿ ಹಿಂದೂ ವಿಶ್ವವಿದ್ಯಾನಿಲಯಕ್ಕೆ ಅಡಿಪಾಯ ಹಾಕಲಾಯಿತು. ನಂತರ ಮೃದು ಧೋರಣೆಯ ಮತ್ತು ಕಠಿಣ ಧೋರಣೆಯ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಪಕ್ಷವು 1907 ಎರಡು ಭಾಗವಾಯಿತು. ಆದರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ನಡುವೆಯೂ ಗೋಪಾಲಕೃಷ್ಣ ಗೋಖಲೆಯವರು ಇನ್ನೊಂದು ಬಣದ ನಾಯಕ ಲಾಲಾ ಲಜಪತ್ ರಾಯ್ ಅವರ ಬಿಡುಗಡೆಗಾಗಿ ಪ್ರಚಾರ ನಡೆಸಿದ್ದರು. ಗೋಖಲೆಯವರು 1908 ರ್ಯಾನಡೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅನ್ನು ಸ್ಥಾಪಿಸಿದರು. ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್ನಲ್ಲಿ ಗೋಖಲೆಯವರನ್ನು ತಮ್ಮ ರಾಜಕೀಯ ಗುರು, ಸಲಹೆಗಾರ ಮತ್ತು ಮಾರ್ಗದರ್ಶಕ ಎಂದು ವಿವರಿಸಿದ್ದಾರೆ.